ಕಾಳಿ ಎಂದರೆ ಅವಳು ಕಾಲ ಕಾಳಿ ಪೂಜೆ ಲಕ್ಷಾಂತರ ವರ್ಷಗಳಿಂದ ಇದೆ ಒಂದು ದಿನ ನಿಮ್ಮ ತಲೆ ಬರಡೆ ಕೂಡ ಆಕೆಯ ಮಾಲೆಯನ್ನ ಸೇರಿಕೊಳ್ಳುತ್ತೆ ಯಾಕಂದ್ರೆ ಅವಳು ಕಾಲ ಕಾಲಿ ಅಂದ್ರೆ ಶೂನ್ಯ ಅಥವಾ ಆಕಾಶ ಕೂಡ ಮುಂಬೈನಿಂದ ಪ್ರಕಾಶ್ ಅವರು ಕೇಳ್ತಿದ್ದಾರೆ ಮಾಡೋಕೆ ಏನು ಇಲ್ದಿದ್ದಾಗ ಟೈಮ್ ಅಂದ್ರೆ ಕಾಲ ಕಳೆಯೋದಕ್ಕೆ ಏನ್ ಮಾಡಿದ್ರೆ ಅತ್ಯುತ್ತಮ ನಿಮ್ಮೆಲ್ರಿಗೂ ಅರ್ಥ ಆಯ್ತು ಅಂತಾಯ್ತು ಮುಂಬೈನ ಜನರಿಗೆ ಮಾಡೋಕೆ ಏನು ಕೆಲಸ ಇಲ್ಲ ಅಂತ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಬ್ಯುಸಿ ಜನರು ನೀವು ಕಾಲಾನ ಕೊಲ್ಲೋಕ್ಕೆ ಹೊರಟಿದ್ದೀರಿ ಇಲ್ಲ ಕಾಲ ನಿಮ್ಮನ್ನ ಕೊಲ್ತಿದೆ ಪ್ರತಿಕ್ಷಣ ಸಮಯ ನಿಮ್ಮನ್ನ ಕೊಲ್ಲತ್ತೆ ನೀವು ಯಾವತ್ತೂ ಸಮಯನ ಕೊಲ್ಲೋಕ್ಕಾಗಲ್ಲ ನೀವು ಮುಂಬೈನವರು ನಿಮಗೆ ಕಾಳಿಯ ಬಗ್ಗೆ ಆಗಿರೋ ವಿವಾದಗಳು ಗೊತ್ತಿರಬಹುದು ರಾಜಕೀಯ ಸ್ವರೂಪ ಪಡ್ಕೊಂಡ ವಿವಾದ ಅಂತ ಗೊತ್ತು ಆದರೆ ಕಾಳಿಯ ವಿಷಯ ಬಂದಿರೋದ್ರಿಂದ ಕಾಳಿ ಅಂದ್ರೇನು ಅಂತ ಹೇಳ್ತೀನಿ ಕಾಳಿ ಅಂದ್ರೆ ಅವಳು ಕಾಲ ಅವಳ ಕುತ್ತಿಗೆಯಲ್ಲಿರೋ ಆ ಎಲ್ಲ ತಲೆಬುರಡೆಗಳು ನೀವು ಅರ್ಥ ಮಾಡ್ಕೋಬೇಕು ಈಗಿರೋ ಉಗ್ರ ರೂಪದ ರಾಕ್ಷಸರ ತಲೆಯನ್ನ ಕತ್ತರಿಸ್ತಿರೋ ಯುದ್ಧ ಮತ್ತು ರಕ್ತದ ಮಡುವಿನ ನಡುವೆ ನಿಂತಿರೋ ಕಾಳಿಯ ಚಿತ್ರ ಕೇವಲ ಹದಿನಾಲ್ಕರಿಂದ ಹದಿನೈದು ನೂರು ವರ್ಷಗಳ ಹಿಂದಿನದ್ದು ಆದರೆ ಕಾಳಿಯ ಪೂಜೆ ಲಕ್ಷಾಂತರ ವರ್ಷಗಳಿಂದ ಇದೆ ಇದು ಇತ್ತೀಚೆಗಿನ ಚಿತ್ರ ಮತ್ತು ಕಳೆದ ಇನ್ನೂರು ಮುನ್ನೂರು ವರ್ಷಗಳಿಂದ ಆಕೆ ಪ್ರೇಮಮಯಿಯಾದ ತಾಯಿಯಾಗಿದ್ದಾಳೆ ಇವೆಲ್ಲ ಹೊರಗಿನ ಪ್ರಭಾವಗಳಿಂದ ಆಗಿವೆ ಆದರೆ ಮೂಲಭೂತವಾಗಿ ಕಾಳಿ ಅಂದರೆ ಕಾಲ ಕೊನೆಯಲ್ಲಿ ಒಂದಿನ ನಿಮ್ಮ ತಲೆಬುರುಡೆ ಕೂಡ ಆಕೆಯ ಮಾಲೆಯನ್ನ ಸೇರ್ಕೊಳ್ಳುತ್ತೆ ಯಾಕಂದ್ರೆ ಅವಳು ಕಾಲ ಆಕೆ ಮಹಾಕಾಳಿ ಅದರಿಂದಾಗಿ ಕಾಲ ಎಂದು ನಿಲ್ಲದೆ ಸರಿದು ಹೋಗ್ತಿದೆ ಅಲ್ವಾ ಬೇಕಾದರೆ ನಿಮ್ಮ ವಾಚನ್ನ ನಿಲ್ಲಿಸಬಹುದು ಆದರೆ ಸಮಯ ನಿಲ್ಲಲ್ಲ ಪ್ರತಿ ವರ್ಷ ಒಂದು ಗಂಟೆ ಮುಂದೂಡೋ ಅಥವಾ ಹಿಂದೂಡೋ ರೂಢಿ ಅಮೆರಿಕದವರಿಗೆ ಮಾತ್ರ ಇರೋದು ಇಲ್ಲಾಂದ್ರೆ ಸಮಯ ಯಾವಾಗ್ಲೂ ಸರಿದು ಹೋಗುತ್ತೆ ನಾನೊಮ್ಮೆ ಟೈಮ್ ಟ್ರಾವೆಲ್ ಮಾಡಿದ್ದೆ ನೋಡಿ ನಾನು ಸಾಮಾನ್ಯ ಮನುಷ್ಯ ಅಲ್ಲ ಜನರು ಗುರು ಏನೋ ವಿವೇಕಯುತವಾದ್ದನ್ನ ಹೇಳ್ತಾರಂತ ಕಾಯ್ತಿದ್ದಾರೆ ಆದ್ರೆ ನಾನು ಕಿಚಾಯಿಸ್ತಾ ಇದ್ದೀನಿ ಯಾಕಂದ್ರೆ ಜೀವನದಲ್ಲಿ ವಿವೇಕ ಅಂದ್ರೆ ಇದೇನೆ ನಿಮ್ಮ ಅಸ್ತಿತ್ವದ ಬಗ್ಗೆ ಅತ್ಯಂತ ಸೀರಿಯಸ್ ಆಗದೆ ಇರಲಿ ಅಂತ ಸ್ವಲ್ಪ ಕಿಚಾಯಿಸಿ ಗಂಡು ಮಕ್ಕಳು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಿದ್ದಾರೆ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮನ್ನ ನೀವೇ ಕಿಚಾಯಿಸ್ಕೊಳ್ಳೋದು ಯಾಕೆಂದ್ರೆ ನೀವು ಶತಮೂರ್ಖರು ಭೂಮಿಯಂತ ಕರೆಯೋ ಈ ಸಣ್ಣ ಮಣ್ಣಿನ ಉಂಡೆ ಮೇಲೆ ಯಾವುದು ಮೂಲೆಯಲ್ಲಿ ಕೂತು ಎಷ್ಟೆಲ್ಲ ಯೋಚನೆ ಮಾಡ್ತೀರಿ ಧೂಳಿನ ಒಂದು ಕಣವಾಗಿದ್ರೂ ಬಹಳ ಮುಖ್ಯವಾದವರು ಅಂದುಕೋತೀರಿ ಕಾಲಾಕಾಶದ ನಿಟ್ಟಿನಲ್ಲೂ ನೀವು ಆವರಿಸಿರೋದು ಬ್ರಹ್ಮಾಂಡದಲ್ಲಿ ಕೇವಲ ಒಂದು ಚುಕ್ಕೆಯಷ್ಟು ಜಾಗವನ್ನು ಮಾತ್ರ ಕಾಳಿ ಕಾಲ ಮತ್ತು ಆಕಾಶ ಎರಡನ್ನೂ ಪ್ರತಿನಿಧಿಸ್ತಾಳೆ ಕಾಲಿ ಅಂದರೆ ಕಾಲ ಅಂದ್ರೆ ಸಮಯ ಕಾಲ ಅಂದರೆ ಶೂನ್ಯ ಅಥವಾ ಆಕಾಶ ಕೂಡ ಯೋಗದಲ್ಲಿ ಕಾಲ ಮತ್ತು ಆಕಾಶಕ್ಕೆ ಕೇವಲ ಒಂದೇ ಪದ ಇರೋದು ಯಾಕಂದ್ರೆ ಅದನ್ನ ಬೇರೆ ಬೇರೆಯಾಗಿ ನೋಡೋಲ್ಲ ಆಧುನಿಕ ಬುದ್ಧಿಮತ್ತೆ ಹಾಗೆ ನೋಡಕ್ಕೆ ಪ್ರಯತ್ನಿಸ್ತಿದೆ ಒಂದು ಅಂತರ ಇರೋದ್ರಿಂದ ಎ ಮತ್ತು ಬಿ ಅನ್ನೋ ಜಾಗ ಇರೋದ್ರಿಂದ ಈ ಅಂತರಾನ ಕ್ರಮಿಸೋಕೆ ಸಮಯ ಬೇಕಾಗುತ್ತೆ ಇನ್ನು ಹೀಗೆ ಯಾಕೆ ನೋಡಬಾರ್ದು ಸಮಯ ಇರೋದ್ರಿಂದ ಎ ಮತ್ತು ಬಿ ಅನ್ನೋ ಜಾಗ ಇರೋ ಸಾಧ್ಯತೆ ಇದೆ ಅಂತ ಇದನ್ನ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ರೀತಿಯಲ್ಲಿ ಚರ್ಚಿಸಬಹುದು ಬೇರೆ ಬೇರೆಯಾಗಿ ನೋಡಲ್ಲ ನೀವು ವಾದ ಮಾಡ್ತಾ ಕೂರಬಹುದು ಕಾಲ ಮೊದಲ ಆಕಾಶ ಮೊದಲ ಅಂತ ಕೋಳಿ ಮೊದಲ ಮೊಟ್ಟೆ ಮೊದಲ ಇದು ನಡೀತಾನೆ ಇದೆ ವಿವೇಕ ಇರೋದು ಹೀಗೆ ಒಂದಿನ ಶಂಕರನ್ ಪಿಳ್ಳೆ ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಕಾಲೇಜಿನ ಸ್ನೇಹಿತರೆಲ್ಲ ಒಂದ್ ಕಡೆ ಸೇರಿದ್ರು ಎಲ್ರೂ ದೊಡ್ಡ ರೆಸ್ಟೋರೆಂಟ್ಗೆ ಹೋದ್ರು ಸ್ನೇಹಿತರು ಹೀಗೆ ಸೇರ್ಕೊಂಡಾಗ ಎಲ್ಲರೂ ಜೋರು ಜೋರಾಗಿ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಹತ್ತು ನಿಮಿಷದಲ್ಲಿ ಅರ್ಧದಷ್ಟು ಜನರಿಗೆ ಕುಡಿದು ಅಮಲೇರಿರುತ್ತೆ ಹಾಗಾಗಿ ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಸಿಕ್ಕಿರೋ ಆತ್ಮೀಯ ಗೆಳೆಯರ ಹತ್ರ ಹೀಗೆ ಜೋರಾಗಿ ಮಾತಾಡಬೇಕಾಗತ್ತೆ ಸರಿನಾ ಉಳಿದೆಲ್ಲ ಸ್ನೇಹಿತರು ಮಾತಾಡ್ತಾ ಡ್ರಿಂಕ್ ಮಾಡ್ತಾ ಇದ್ರು ವಿಧ ವಿಧವಾದ ಭಕ್ಷ್ಯಗಳನ್ನ ಆರ್ಡರ್ ಮಾಡಿದ್ರು ಶಂಕರನ್ ಪಿಳ್ಳೆಗೆ ಹಸಿವಾಗಿತ್ತು ಊಟಕ್ಕಾಗಿ ಕಾಯ್ತಾ ಇದ್ದ ಮಾತಲ್ಲಿ ಆಸಕ್ತಿ ಇರಲಿಲ್ಲ ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಕಾಲೇಜಲ್ಲಿದ್ದಾಗ್ಲೂ ಕೆಲಸಕ್ಕೆ ಬಾರದ್ದನ್ನೇ ಮಾತಾಡ್ತಿದ್ರು ಈಗಲೂ ಅಸಂಬದ್ಧಗಳು ವೃದ್ಧಿ ಆಗತ್ವೆ ಹೌದು ಟೀನೇಜ್ ಮಕ್ಕಳು ಒಂದೇ ಸಮನೆ ಮಾತಾಡುವಾಗ ಬಾಯಿಗೆ ಬಿಡುವಿಲ್ಲದೆ ಏನು ಅಸಂಬದ್ಧ ಮಾತಾಡ್ತಾರೆ ಅಂದ್ಕೋತೀರಿ ಅವರು ನೀವು ಮಾತಾಡೋದನ್ನ ಕೇಳಿ ಹಾಳಾದ್ದು ಏನ್ ಮಾತಾಡ್ತಿದ್ದಾರೆ ಅಂದ್ಕೋತಾರೆ ಯಾಕೆಂದ್ರೆ ಅಸಂಬದ್ಧಗಳು ವೃದ್ಧಿಯಾಗಿದ್ದನ್ನ ನೋಡ್ತಾರೆ ಭಾರಿ ಬದಲಾವಣೆ ಏನಾಗಿಲ್ಲ ಅದೇ ವಿಷಯಗಳು ಬೇರೆ ರೂಪ ಪಡ್ಕೊಳ್ಳುತ್ತೆ ಅಷ್ಟೆ ಹಾಗಾಗಿ ಶಂಕರನ್ ಪಿಳ್ಳೈ ಊಟಕ್ಕಾಗಿ ಕಾಯ್ತಾ ಕೂತಿದ್ದ ಆಗ ಈ ಚರ್ಚೆ ಶುರುವಾಯ್ತು ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ದೊಡ್ಡ ಚರ್ಚೆನೇ ಶುರುವಾಯ್ತು ಬಹುತೇಕ ಜಗಳಾನೇ ಆಯ್ತು ಪಕ್ಕದಲ್ಲಿದ್ದ ಸ್ನೇಹಿತ ಶಂಕರನ್ ಪಿಳ್ಳೈಗೆ ತಿವಿದು ಕೇಳ್ದ ಸುಮ್ನೆ ಕೂತಿದ್ಯಲ್ಲ ನಿಂಗೇನನ್ಸುತ್ತೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅವನು ಹೀಗೆ ನೋಡಿ ಯಾವುದನ್ನ ಮೊದಲ ಆರ್ಡರ್ ಮಾಡಿದಾರೋ ಅದು ಬರುತ್ತೆ ಅಂದ ಹಾಗಾಗಿ ಪ್ರಕಾಶ್ ಅವರೇ ಕಾಳಿ ಕಾಲ ನಿಮ್ಮನ್ನ ಕೊಲ್ತಿದೆ ನೀವು ಕಾಲವನ್ನು ಕೊಲ್ಲಬಹುದು ಅಂತ ಯಾವತ್ತೂ ಅಂದ್ಕೋಬೇಡಿ ನೀವು ಹೇಳ್ತಿರೋದೇನೆಂದ್ರೆ ಕಾಲದ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಕಾಲವನ್ನು ಬಳಸೋಕ್ಕೂ ಆಗಲ್ಲ ಕೊಲ್ಲೋಕ್ಕೂ ಆಗಲ್ಲ ನೀವು ನಿಮ್ಮನ್ನ ಬಳಸ್ಕೋಬಹುದು ಅಥವಾ ನಿಮ್ಮನ್ನ ಕೊಂದುಕೊಳ್ಬಹುದು ಇಷ್ಟು ಮಾಡಬಹುದು